ಕಾರಂತ ಬಾಲ ಪುರಸ್ಕಾರ ಯಾಕೆ ಹುಟ್ಕೊಳ್ತಂತ ಹೇಳಬೇಕಾಗತ್ತೆ ಸರ್. ತುಂಬಾ ಜನ ಕೇಳಿದ್ರು ಮಕ್ಕಳನ್ನ ನೀವು ಗುರುತಿಸಬೇಕು, ಗುರುತಿಸ್ತಾ ಬಂದಿದ್ದೇವೆ ನಾವು. 2011 ಬೇರೆ ಬೇರೆ ವಿಭಾಗದಲ್ಲಿ ಮಕ್ಕಳನ್ನ ಗುರುತಿಸ್ಕೊಂಡು ಬಂದಿದ್ದೇವೆ. ಶಿಬಿರಗಳಾಗಿವೆ, ವಾರಾಂತ್ಯ ಶಿಬಿರ ಆಗಿವೆ. ಅದರೊಟ್ಟಿಗೆ ಏನಾದ್ರೂ ಪುರಸ್ಕಾರ ಬೇಕು ಅಂತ ತುಂಬಾ ಜನರ ಒಂದು ಒತ್ತಾಸೆ ಇದರಿಂದಾಗಿ ಕಳೆದ ವರ್ಷ 2017-18 ಆಗ್ಬೇಕಾಗಿತ್ತು, ಕರೋನಾ ಬಂತು ಆಗ್ಲಿಲ್ಲ. ಕಳೆದ ವರ್ಷ ಕಾರಂತ ಬಾಲ ಪುರಸ್ಕಾರ ಅಂತ ಮಾಡಿತು. ಹಿಂದಿನ ವರ್ಷ ಏನ್ ಮಾಡ್ತು, ನಮ್ಮ ಸುತ್ತಮುತ್ತಲ ಶಾಲೆಯ ಮಕ್ಕಳನ್ನ ಗುರುತಿಸಿಕೊಂಡು ಮಾಡಿತು. ಈ ಸ್ವಲ್ಪ ಜಿಲ್ಲಾ ಮಟ್ಟಕ್ಕೆ ನಾವು ಈ ಒಂದು ಪುರಸ್ಕಾರ ವಿಸ್ತರಿಸಿಕೊಂಡು, ಅದು ತುಂಬಾ ರಗಳಾಯ್ತು ಸರ್. ಎಷ್ಟು ತೊಂದರೆ ಆಯ್ತು ಅಂತ ಹೇಳಿದ್ರೆ, ಬಂದ ಅರ್ಜಿಗಳ ಸಂಖ್ಯೆ 152 ಅರ್ಜಿಗಳು ಬಂದಿವೆ. ಒಬ್ಬೊಬ್ಬರದ್ದು ಅಂತ ನಾವು ಕೇಳಿದ್ದೇವೆ, ದಯವಿಟ್ಟು ಅದೆಲ್ಲ ಇವತ್ತು ಇದೆ, ಅದನ್ನು ಹೋಗೋಗಿ ವಾಪಸ್ ತಗೊಂಡು ಹೋಗ್ಬೇಕು. ಅಷ್ಟು ಚೆನ್ನಾದ ಒಂದು ವ್ಯವಸ್ಥೆಯಲ್ಲಿ ನೀವು ಫೈಲ್ ಅನ್ನ ಮಾಡಿಕೊಟ್ಟಿದ್ದೀರಿ. ಆ ಮಗುವಿನ ಒಬ್ಬೊಬ್ಬರ ಸಾಧನೆ ಕಂಡಾಗ ನಾವು ಎಂತ ಕೊಟ್ಟರು ಕಮ್ಮಿ ಆಯ್ತು, ಎಂತ ಕೊಟ್ಟರು ಬಹಳ ಕಮ್ಮಿ ಆಯ್ತು. ಹಾಗಾಗಿ ಆ 152 ನಾವು ಆಯ್ಕೆ ಮಾಡಿ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಕೊನೆಗೆ 10 ಹೆಚ್ಚುವಲ್ಲಿ ಆ ಕಡೆಗೆ 20 ಆಯ್ಕೆ ಮಾಡಿಕೊಂಡಿದ್ದೇವೆ. ಯಾರು ಸಿಕ್ಕಿಲ್ಲ, ಒಂದಿಷ್ಟು 100 ಬೇಜಾರಾಗಿರ್ತದೆ, ಅವರು ಬೇಸರ ಮಾಡ್ಕೊಳ್ಬಾರ್ದು. ಒಂದು ಹೀಗೆ ಇದೊಂದು ಜಸ್ಟ್ ನಾವು ಒಂದು ಆರಂಭಿಸಿದ್ದು, ಒಂದು ಪ್ರೀತಿಯ ಒಂದು ದ್ಯೋತಕ್ಕಷ್ಟೇ. ಹಾಗಾಗಿ 20 ಆಯ್ಕೆ ಮಾಡಿಕೊಂಡಿದ್ದೇವೆ. ಮೊದಲು ನಾನು 10 ಮತ್ತು ಅವರ ಪರಿಚಯ ಹೇಳಲಿಕ್ಕೆ ಹೋಗೋದಿಲ್ಲ. ಒಬ್ಬೊಬ್ಬರ ಪರಿಚಯ ಹೇಳಲಿಕ್ಕೆ ಹೋದ್ರೆ ನಮ್ಮ ಅದು ನಮ್ಮ ಸ್ಮರಣ ಸಂಚಿಕೆಯಲ್ಲಿ ಪರಿಚಯವನ್ನು ಹಾಕೊಳ್ತೇವೆ ಮುಂದೆ. ಹಾಗಾಗಿ ಒಬ್ಬೊಬ್ಬರ ಪರಿಚಯ ಓದಲಿಕ್ಕೆ ಸುಮಾರು ಅರ್ಧ ಗಂಟೆ ಬೇಕು. ಹಾಗಾಗಿ ಹೆಸರು ಮಾತ್ರ ಹೇಳ್ತೇನೆ. ಆದಿಶ್ ಬಿಪಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಬಿತ್ಕಲ್ ಕಟ್ಟೆ. ಚಪ್ಪಾಳೆ ಕೊಡ್ತಾ ಇರಿ ಮಕ್ಕಳಿಗೆ. ಪ್ರಾಪ್ತಿ ಡಿ ಶೆಟ್ಟಿ, ಶ್ರೀ ರವಿಶಂಕರ ವಿದ್ಯಾಮಂದಿರ, ಕೊಂಚಾಡಿ. ಮಹಾಲಸ ಶಾನ್ಬಾ, ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆ ಕುಂದಾಪುರ. ಈ ಹುಡುಗಿ ಮೂಡುಬಿದ್ರೆಯಲ್ಲಿ ಇದ್ದಾಳೆ, ಸ್ಕೌಟ್ ಅಂಡ್ ಗೈಡ್. ಆಮೇಲೆ ಅವರ ತಾಯಿಯವರು ಸ್ವೀಕರಿಸಿಕೊಳ್ತಾರೆ. ಸುನಿಧಿ ಎಸ್ ಅಜಿಕಾರು, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಜಿಕಾರು. ಅಮೋಘ ಕಂಬಳ ಉಡುಪಿ ಆಂಗ್ಲ ಮಾಧ್ಯಮ ಶಾಲೆ ಉಡುಪಿ. ಅನುರಾಗ್ ನಾಯಕ್, ನಾರಾಯಣ ವಿಶೇಷ ಮಕ್ಕಳ ಶಾಲೆ ತಲ್ಲೂರು. ಆರಾಧ್ಯ ಎಸ್ ಶೆಟ್ಟಿ, ಲಿಟರ್ ಆಫ್ ಇಂಡಿಯನ್ ಸ್ಕೂಲ್ ಬ್ರಹ್ಮಾವರ. ಸಮೃದ್ಧಿ ಎಸ್ ಮೊಗವೀರ, ಕುವೆಂಪು ಶತಮಾನೋತ್ಸವ ಶಾಲೆ ತಿಕ್ಕಟ್ಟೆ. ಸಮರ್ಥ್ ಎಸ್ ಭಟ್, ಮಾಧವ ಕೃಪಾ ಆಂಗ್ಲ ಮಾಧ್ಯಮ ಶಾಲೆ ಮಣಿಪಾಲ. ಪ್ರೀತಂ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಬ್ರಿ.
ಮಾಲಸ್ ಅವರ ತಾಯಿಯವರು ದಯವಿಟ್ಟು ವೇದಿಕೆ ಬಂದು ಬನ್ನಿ ಬನ್ನಿ. ಧನ್ಯವಾದಗಳು.